ओम गणाना आंत्वा गणपति गुम हवामहे कविं कवीनाम उपमश्रवस्तमं जेचराजं ब्रह्मणां ब्रह्मणस्पतान शुण्वन्नो तिविसीदसादनं महागणपतये नमः। हरि ओम। ಇರುವಂತಹ ಹೇಮ ರೆಡ್ಡಿ ಕಾಲೋನಿಯ ಸಹೋದರರಿಗೆ ವಿಜಯಾವತಿ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ದಿನ ನಾವೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತದಿಂದಾಗಿ ಆ ಗಣಪತಿಯ ಸ್ತುತಿಯನ್ನು ನಾವು ಮಾಡುವಂತವರಾಗಿ ಗಣಪತಿ ಅಂತ ಹೇಳಿದರೆ ಪಂಚಮಹಾಭೂತಗಣ ಅಂತ ಹೇಳಿದರೆ ಅವನು ಎಲ್ಲ ಭೂತರಾಶಿ ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ಮತ್ತು ವನಸ್ಪತಿಗಳಿಗೆಲ್ಲ ಒಡೆಯರೆ. ಈ ಒಡೆಯನಾಗಿರುವಂತಹ ಗಣಪತಿಗೆ ನಾವು ಪ್ರತಿ ವರ್ಷವೂ ಕೂಡ ಅವನಿಗೆ ನಮ್ಮ ನಮ್ಮ ಕಾಲನಿಗಳಿಗೆ ನಮ್ಮ ನಮ್ಮ ಮನೆಗಳಿಗೆ ನಮ್ಮ ಮನದಲ್ಲಿ ಇಟ್ಟು ಅವನನ್ನು ಪೂಜಿಸ್ತೇವೆ. ಅವನು ಬುದ್ಧಿದಾಯಕ, ಅವನು ಬುದ್ಧಿ ಪ್ರದಾಯಕ, ಬುದ್ಧಿನೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅದಕ್ಕಾಗಿ ಗಣೇಶ ಅಥರ್ವ ಶಿಷ್ಯದಲ್ಲಿ ಅವನಿಗೆ ಪೂರ್ಣ ಪರಬ್ರಹ್ಮ ಸ್ವರೂಪ ಅಂತೇಳಿ ನಾವು ಅವನನ್ನ ಆರಾಧಿಸುತ್ತೇವೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯ. ವಕ್ರತುಂಡ ಅಂತ ಹೇಳಿದರೆ ಅವನ ಒಂದು ಹಲ್ಲು ಬಿದ್ದೇತ್ರಿ. ಎದಕ್ಕೆ ಬಿತ್ತು ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಒಂದೊಂದು ಹೇಳ್ತಾರೆ. ಆದರೆ ನೀವು ಅವನನ್ನ ಹೇಗೆ ತಿಳಿದುಕೊಳ್ಳಬೇಕು, ವಕ್ರತುಂಡ ಎದಕ್ಕಂತ ಹೇಳ್ತಾರೆ ಅಂತ ಹೇಳಿದರೆ, ಅವನಿಗೆ ವ್ಯಾಸ ಮಹರ್ಷಿ ಎಲ್ಲ ವೇದ ಉಪನಿಷತ್ತುಗಳನ್ನ ಬರೆಯಲಿಕ್ಕೆ ಕರೆದಾಗ ಅವನು ಒಲ್ಲೆ ಅಂತ ಹೇಳ್ತಾನೆ. ಕುಂಟನೇವ ಹೇಳ್ತಾನೆ, ಅಮ್ಮ ನನಗೆ ಬರೆಯಲಿಕ್ಕೆ ಲೆಕ್ಕಡಿ ಇಲ್ಲ ಪೆನ್ ಇಲ್ಲ ಅಂತ ಹೇಳ್ತಾನೆ. ಅವಾಗ ಪಾರ್ವತಿ ಅವನ ಒಂದು ದಂತವನ್ನ ಮುರಿದು ಅದರಲ್ಲಿ ಮಸಿ ಹಾಕಿ ಹೋಗ್ ಮಗ ನೀ ಎಷ್ಟು ಬರಿತಿ ಬರಿ ಹೋಗಂತ ಕಳಿಸ್ತಾನೆ. ಅದಕ್ಕಾಗಿ ಗಣಪತಿಗೆ ಆ ಒಂದು ಇಂಕ್ ಹಾಕೊಟ್ಟಿದ್ದ ನೋಡ್ರಿ, ಅದು ಮುಗಿಲೇ ಇಲ್ಲ ರೀ. ಹಂಗ ಬರ್ಕೊಂತ ಹೋದ ಹೀಗಾಗಿ ಅವನಿಗೆ ವಕ್ರತುಂಡ ಅಂತ ಹೇಳ್ತಾರೆ. ಏಕದಂತಾಯ ವಕ್ರತುಂಡಾಯ ಅಂತ ಹೇಳ್ತಾನೆ. ಮತ್ತು ಆ ಗಣಪತಿಯವನ್ನ ನಾವು ಅವಸ್ಥಾತ್ರಯ ತೀತಃ ಕಾಲತ್ರಯ ತೀತಃ ಎಲ್ಲ ಅಂತೇವ್ರಿ. ಅವಸ್ಥಾತ್ರಯ ತೀತಃ ಅಂತ ಹೇಳಿದರೆ ಜಾಗೃತ ಸ್ವಪ್ನ ಸುಷುಪ್ತಿಯನ್ನು ಮೀರಿ ಯಾವುದಿದೆಯೋ ಆ ತತ್ವವೇ ಅವನು ಪರಮಾತ್ಮ ಪರಬ್ರಹ್ಮ. ಕಾಲತ್ರಯಾತೀತ ಕಾಲತ್ರಯಾತ ಅಂತ ಹೇಳಿದರೆ ವರ್ತಮಾನ ಭೂತಕಾಲ ವರ್ತಮಾನ ಕಾಲ ಭವಿಷ್ಯಕ್ಕೂ ಅವನು ಅಧಿಷ್ಠಾನ ಇದ್ದಾನೆ, ಕಾಲತ್ರಯಾತೀತ. ಮತ್ತೆ ಹೇಳ್ತಾರೆ ಅವನು ದೇಹತ್ರಯಾತೀತ, ಸೂಕ್ಷ್ಮ ಸ್ಥೂಲದ ದೇಹ ಕಾರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದಿಂದ ಅತೀತ ಪರಬ್ರಹ್ಮ ಸ್ವರೂಪರೇ ಇಡೀ ವೇದಾಂತದಲ್ಲಿದ್ದರಲ್ಲಿ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ದೇವಾನುದೇವತೆಗಳನ್ನ ಐದು ದೇವತೆಗಳನ್ನ ನಾವು ಪೂಜಿಸ್ತೇವೆ. ಒಂದು ಶಿವನನ್ನ, ವಿಷ್ಣು ಮತ್ತು ದೇವಿ ಮತ್ತು ಗಾಣಪತ್ಯ ಹಾಗೂ ಸೌರ್ಯ. ಸ್ಮಾರ್ತ ವೈಷ್ಣವ ಶಕ್ತಿ ಗಾಣಪತ್ಯ ಮತ್ತು ಸೂರ್ಯರೇ ಸೌರ್ಯರೇ ಇವ ಐದು ಕರೆ ದೇವ ಅಂತ ಹೇಳಿ ನಾವು ಅವಾಗ್ಲಿಂದನೂ ಮಾಡ್ತೇವೆ. ನಾವು ಶಿವನನ್ನ ಸ್ತುತಿಸುವಾಗ ಶಿವ ಶ್ರೇಷ್ಠ ಅವನ ಪರಬ್ರಹ್ಮ ಅಂತೇವೆ. ವೈಷ್ಣವರು ಹೇಳ್ತಾ ಇದ್ದಾಗ ನಾವು ಅಂತೇವಿ ನಾರಾಯಣ ಸ್ಥಿತ ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾರಾಯಣನಿಂದಲೇ ಎಲ್ಲ ಉತ್ಪತ್ತಿಯಾಗಿದೆ, ನಾರಾಯಣನಲ್ಲಿ ಸ್ಥಿತಿಯಾಗಿದೆ, ನಾರಾಯಣನಲ್ಲಿ ಲಯ ಆಗ್ತದೆ ಅಂತೇಳಿ ನಾರಾಯಣ ಉಪನಿಷತ್ತಿನಲ್ಲಿ ಹೇಳ್ತೇವೆ. ದೇವಿಗೆ ಹೇಳುವಾಗ ಅವಳಿಂದಲೇ ಜಗತ್ ಕಲ್ಯಾಣವಾಗಿದೆ, ಅವಳೇ ಸರ್ವಸ್ವ ಅಂತ ಹೇಳ್ತೇವೆ. ಹಾಗೆಯೇ ಗಣಪತಿಗೂ ಹೇಳುವಾಗ ಸಹಿತ ಗಣೇಶ ಅಥರ್ವ ಶಿಷ್ಯದಲ್ಲಿ ಅವನನ್ನ ಪರಬ್ರಹ್ಮ ಅಂತೇಳಿ ಆಚರಿಸ್ತೇವೆ. ಅದರಂತೇ ಸೂರ್ಯನನ್ನು ನಾವು ಪರಮಾತ್ಮ ಅಂತ ಹೇಳಿ ಆಚರಿಸುವಂತಹ ಒಂದು ಪದ್ಧತಿ. ಆದರೂ ಸಹಿತ ಗಣಪತಿ ನಿಮಗೆ ಎದಕ್ಕೆ ಶ್ರೇಷ್ಠಪ್ಪ ಅಂತ ಹೇಳಿದರೆ ಅವನು ದುಷ್ಟರನ್ನ ದಂಡಿಸ್ತಾನೆ, ಶಿಷ್ಟರನ್ನ ರಕ್ಷಿಸ್ತಾನೆ. ಅದಕ್ಕಾಗಿ ಅವನು ದುಂಡಿ ರಾಜ ಅಂತ ಅಂತಾರೆ. ಇದ್ರಿ ಅವ ಎಲ್ಲ ಯುವಕರ ನಾಯಕ, ವಿನಾಯಕ 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 ಅಂದ್ರೆ ವಿಶಿಷ್ಟ ನಾಯಕರಿ, ಅಂತ ಎಂತ ನಾಯಕ ಅಲ್ಲ ರೀ. ಅದಕ್ಕಾಗಿ ಅವನು ಮಗ ಅಮ್ಮನ ಮಗ ರೀ ಅವ. ನಿಮ್ಗೆಲ್ಲ ಕತಿ ಗೊತ್ತಿದ್ದ ಇರ್ತೈತ್ರಿ, ಹೇಳಿದ್ದ ಇದೇನಾವ ಎಲ್ಲೋದ್ರು ಅಂತೇಳಿ. ಅದಕ್ಕಾಗಿ ಅವಳು ಮೈ ಮೇಲಿಂದ ಹೊಲಸಿನಿಂದ ತೆಗಿಲ್ದ, ಅಪ್ಪಗ ಒಳಗ್ ಬಿಡ್ಲಿಲ್ಲ, ಶಿವ ಬಂದರುಂಡ ತೆಗಿದ, ಆಮೇಲೆ ಅಕ್ಕಿ ಬಹಳ ಹತ್ಲು, ಆಮೇಲೆ ಗಣಪತಿ ರುಂಡ ತಂದ ಹಚ್ಚಿದ್ರು, ಎಲ್ಲ ಗೊತ್ತಿದ್ದಿದ್ದ ರೀ. ಇದಕ್ಕೆಲ್ಲ ಸೈಂಟಿಫಿಕ್ ರೀಸನ್ ಅದ ರೀ.
ನಮ್ದು ಹೊಲಸಿನಿಂದ ಮಾಡೋಣ ಅಂತ ಹೇಳಿದ್ರೆ ಒಬ್ಬೊಬ್ರು ಅಂತ ನಿಮ್ ದೇವ್ರ ಅಷ್ಟು ಹೊಲಸ ಏನ ಅಂತ ಹೇಳಿ. ಮತ್ ನಾವೆಲ್ಲ ಆಗಿದ್ ಹೊಲಸನರಿ ವಿಟಾಳ ಚಪುತರ ತಾಯಿಯ 9 ತಿಂಗಳಿನ ಹೊಲಸಿನಿಂದ ಆಗಿದ್ದ ಶರೀರದ ಅದಕ್ಕಾಗಿ ಮೈ ಮೇಲಿಂದ ಹೋಗ್ತೈತಂತಾರೆ. ಮೈ ಮೇಲಿನ ಹೊಲಸ್ ಅಂತ ಹೇಳಿದರೆ ನಮ್ದು ಇದನ್ನರಿದ ನಮ್ದು ಮಲಿನ ರಕ್ತದಿಂದ ಆಗಿರುವಂತ ಶರೀರ ಅದಕ್ಕಾಗಿ ರೀ ಅಷ್ಟು ಸ್ವಚ್ಛ ಮಾಡ್ರಿ. ಸ್ವಚ್ಛ ಆಗಂಗಿಲ್ಲ ರೀ, 4 ದಿನ ಜಳಕ ಮಾಡೋದು ಬಿಡ್ರಿ, ವಾಸನೆ ಯಾರು ಬಾಜುಕ್ಕೂ ಕೂಡಂಗಿಲ್ಲ. ನಮ್ದು ಎಲ್ಲಾ ಶರೀರನು ಅಷ್ಟೇ ರೀ, ತಾಯಿಯ ಹೊಲಸಿನಿಂದ ಆಗಿದ್ದ. ಅದಕ್ಕಾಗಿ ಆ ಪರಮಾತ್ಮನನ್ನ ಹಾಗೆ ಚಿತ್ರಿಸಿದ್ದಾರೆ, ಅವನು ಗಣಪತಿ ಮುಖ ಎದಕ್ ಹಾಕಿದ್ರು ಅಂತ ಹೇಳಿದರೆ ಎಲ್ಲಕ್ಕಿಂತ ಜಾಣನಾಗಿರುವಂತಹ ಆನೆ ರೀ. ಆನೆಯ ತಲೆ ಭಾಳ ಶಾಣೆ ರೀ, ಅದ್ರ ಕಿವಿನೂ ಸಹಿತ ನಮಗೆ ಮೊರೆದಂತಿದ್ದಾವ ಚಲೋ ಕೇಳ್ರಿ ಅಂತಾರ. ಅದ್ರ ಕಣ್ಣು ಸಣ್ಣದಿದ್ರು ಸಹಿತ ಯಾರಾದ್ರು ಸಣ್ಣದಾಗಿ ನೋಡಂಗಿಲ್ಲ ರೀ, ದೊಡ್ಡದಾಗಿ ನೋಡ್ತಿದ್ದಂತ ಎಲ್ಲಾರ್ಗು ದೊಡ್ಡವ್ರಂತ ಹೇಳಿ ಬಹುವಚನದೊಳಗ್ ಮಾತಾಡ್ಬೇಕ್ರಿ. ಯಾಕ ಏನ್ ಒಬ್ಬೊಬ್ರು ಎಂತ ಮೇಲಿನ ಸ್ಥಾನದಲ್ಲಿರ್ತಾರೆ, ಜನರಿಗೆ ಎಂತ ಅಪಶಬ್ದದಿಂದ ಒಂದು ವಚನ ಮಾತಾಡಬಾರ್ದ್ರಿ. ಯಾವಾಗ್ಲೂ ರಿಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನಿಮ್ಗೂ ರಿಸ್ಪೆಕ್ಟ್ ಸಿಗ್ತೈತ್ರಿ. ನಾಲಿಗೆ ನಿಮ್ದ ಕುಲವನ್ನ ಹೇಳ್ತೈತ್ರಿ. ಯಾರಿಗಾದ್ರೆ ಹೆಣ್ಮಕ್ಳಿಗಂತೂ ಮೊದಲು ಗೌರವ ಕೊಟ್ಟು ಮಾತಾಡ್ಬೇಕು. ಯಾವ ಮನುಷ್ಯ ಹೆಣ್ಮಕ್ಳಿಗೆ ಒಂದು ವಚನ ನಿನ್ ಮಾತಾಡಿದ್ದೆ ಆ ತಿಳ್ಕೊಬೇಕ್ರಿ. ಅವನು ಇಷ್ಟ ಇದು ಅವನು ಬೆಲೆ ಐತೆ ಅನ್ನೋದು ಯಾವಾಗ್ನು ಹೆಣ್ಮಕ್ಳಿಗೆ. ಮಕ್ಳಿಗೂ ಸಹಿತ ನಾವು ದಸರಾದಲ್ಲಿ ಅವರಿಗೆ ಮಹಾ ಅಂಬಾಭವನಿ ಅಂತೇಳಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಅವ್ರ ಗುರುದಕ್ಷಿಣ ಕೊಡ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲರನ್ನ ಗೌರವಿಸಬೇಕು. ಅದಕ್ಕಾಗಿ ಗಣಪತಿ ಅಮ್ಮಗ್ ಬಹಳ ಗೌರವಿಸ್ತಿದ್ದಾರೆ. ತಾಯಿಗ ತಾಯಿ ಏನ್ ಹೇಳ್ತಾರ ಅವಾಗಿಂದ ಅವಾಗ ಕೆಲಸ ಮಾಡ್ತಿದ್ದಾರೆ. ಗಣಪ ಅಂತ ಎಸ್ ಮಮ್ಮಿ ಬರ್ಬೇಕ ಬಂದೆ ಅಂತ ಬಂದ ಬಿಡ್ತಿದ್ದಾರೆ. ಹಿಂಗ್ ಹೋಗಮ್ಮ ಅಂತಿದ್ದಿಲ್ಲ ರೀ, ಕೇಳು ಕೇಳ ಕುಂತ ಬಿಡ್ತಾವ್ರಿ ನೀನು ಅವ್ರು ಮ್ಯಾಗ ಇಟ್ಕೊಂಡ. ಅದಕ್ಕಾಗಿ ಇಂದ್ರ ಬಂದು ಹೇಳಿದ ಅಂತ ಅಮ್ಮ ನಮ್ಮ ಸ್ವರ್ಗಕ್ಕೆ ಬಹಳ ಮಂದಿ ಬರಾಕಂತಾರಿ, ಅಗ್ನಿ ಸ್ಟೋವ್ ಆಗಾದಿಗಳನ್ನ ಮಾಡಿದರೆ ಸ್ವರ್ಗ ಸಿಕ್ಕೈತ್ರಿ. ಎಲ್ಲಾರು ಬಹಳ ಮಂದಿ ಬರಾಕತ್ತಾರ, ಬಹಳ ಗದ್ದಲ ಮಾಡಾಕತ್ತಾರ. ಯಜ್ಞೆ ಯಾಗಾದಿ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳೋದು, ಅಲ್ಲೇ ಬರೋದು ಕ್ರೀಡೆ ಪುಣ್ಯ ಮತ್ತೆ ಮರ್ತೆ ಲೋಕಕ್ಕೆ ಬರುದು, ಬರುದು ಹೋಗುದು ಮಂದಿದ ಹಂಗ ನಮ್ದು ಬಸ್ ಸ್ಟ್ಯಾಂಡ್ ಆದಂಗ ಆಗ್ಬಿಟ್ಟೈತಿ. ಅದಕ್ಕಾಗಿ ಅದನ್ನ ಏನಾರ ಮಾಡಿ ಆ ಮನುಷ್ಯ ನಮ್ಮ ಊರಿಗೆ ಬರ್ಬಾರ್ದು ನೋಡ್ರಿ, ಹಂಗ್ ಮಾಡ್ರಿ ಅಂತ ಅಂದ್ರಿ. ಶಾಂತಿದ್ದ ಗದ್ದಲ ಮಾಡಿದ್ರೆ ಬೇಜಾರು ಬರ್ತೈತ್ರಿಪ್ಪ. ಅದನ್ನು ಗಣಪತಿನಿಗೂ ಹೇಳ್ತೇನೆ ನೋಡ್ರಿ, ಪೆಂಡಾಲ್ ಹಾಕಿದ್ದಾಗ ರಾತ್ರಿ ಮಾಡಬಾರ್ದು ಮಂದಿ. 9 ಗಂಟೆ ಆದ್ರೆ ಅದ್ರ ಮೈಕ್ ಬಂದ್ ಆಗ್ಬೇಕ್ರಿ, ಇಲ್ಲಂದ್ರೆ ಅಕ್ಕಪಕ್ಕ ಓಲ್ಡ್ ಏಜ್ ಇದ್ದವ್ರಿಗ ಮಕ್ಳು ತ್ರಾಸ ಆಗ್ತೈತ್ರಿ. ಹಂಗ ಅವನು ಬಂದ್ ಹೇಳ್ದ, ಹೇಳಿದ್ದಕ್ಕ ಗಣಪ ಅಂತ ಹೇಳ್ಕೊ ಬಂದೇಮ್ಮ ಅಂದ. ಏನು ಆ ಮಂದಿಗೆ ಯಾರಿಗೂ ಯಜ್ಞೆ ಆಗಾದಿ ಮಾಡ್ಲಾರ್ದು ಮಾಡ ಹೋಗಂತ ಅಂತ ಹ್ಞೂ ಮಮ್ಮಿ ಅಂತ ಹೇಳಿ ಹೋಗೋ ಬಿಟ್ಟ ಅಂತ್ರಿ. ಬಂದೇ ಬಿಟ್ಟ ಅಂತ ಯಾರು ಯಜ್ಞ ಮಾಡ್ತಿದ್ರ ಆ ತುಪ್ಪದ ಗಡಿಗಿನ ತಗೊಂಡು ಓಡ್ ಹೋಗ್ಬಿಡುದು, ಇಲ್ಲಂತ ಹೇಳಿದ್ರೆ ಆ ಬರೂ ಭಟ್ರದ್ದಾರಿ ಏನಾರ ಒಂದು ಕಸ್ಕೊಂಡು ಅವ್ರ ಬಸ್ಸ ತಪ್ಪಿಸ್ಬಿಡುದು, ಎಲ್ಲ ವಿಘ್ನ ರೀ, ಎಲ್ಲ ಕಾರ್ಯ ವಿಘ್ನ ಅಂತ ಕೂಡ ಯಾರಿಗೂ ಹೋಗಕ್ ಆಗ್ಲಿಲ್ಲ ಅಂತ. ಅವಾಗ ಪಾರ್ವತಿ ಈಗ ಏನ್ ಮಾಡ್ಬೇಕ, ನಿನ್ ಮಗನ್ ನಿನ್ ಬಾಳ ತ್ರಾಸ ಆಗೈತಿ ಅಂತ ಹೇಳಿ ಅಷ್ಟೊತ್ತಿಗಲ್ಲಿ ನಾರದ್ರು ಬಂದ್ರಿ. ನಾರಾಯಣ ನಾರಾಯಣ, ನಾರದ ಬಹಳ ಶ್ರೇಷ್ಠ ರೀ, ನಾರದನ ಅಷ್ಟು ಜ್ಞಾನಿ ಯಾರು ಇಲ್ಲ ರೀ. ನಾರದ ಭಾಗವತ ಹೇಳನ್ರಿ, ನಾರದರಿಂದ ಜ್ಞಾನ ಪ್ರಚಾರ ಆಗೈತ್ರಿ. ನಾರದ ಭಗವಂತನ ಮಾನಸ ಪುತ್ರ ರೀ ಅವನ. ನಮ್ಗೆಲ್ಲಾ ಸಿನಿಮಾದೊಳಗ ಅವ್ನ ಒಬ್ಬರು ಕಾಮಿಡಿ ಹಂಗ ಚಿತ್ರಿಸ್ತಾರ್ರಿ, ಅವನ ಬಗ್ಗೆ ಶ್ರದ್ಧೆ ಬರದಂತೆ ತೋರಿಸ್ತಾರೆ, ಅವನಿಗೆ ಜಗಳಗಂತಂತೆ ಇವ್ರ ಅಂತಾರ್ರಿ. ಆದ್ರೆ ನಾರದ ಪರಮ ಜ್ಞಾನಿ ರೀ ಅವ. ಅವನು ಬರ್ತಾನೆ, ಅವಾಗ ಎಲ್ಲಾರು ಹೇಳ್ತಾರೆ ನೋಡ್ರಿ ನಾರದ್ರೆ ಆ ಗಣಪತಿ ಬಂದು ಎಲ್ಲಾ ಕೆಡ್ಸಾಕತ್ತಾನೆ, ಎಲ್ಲಾ ವಿಘ್ನ ನೋಡ್ರಿ ನಮ್ ಕೆಲ್ಸಕ್ಕ. ಅವಾಗ ಅವನಂತಾನೆ, ಅವನ್ಗ ಮಗ ಪೂಜೆ ಮಾಡಿ ನಿನ್ನಿಂದ ನಮ್ಮ ಕಾರ್ಯ ಸುಸರ್ವದ ಆಗ್ಬೇಕು ನೋಡಪ್ಪ ಅಂತ ಹೇಳಿ ಅವನಿಗೆ ನೀವು ಪೂಜೆ ಮಾಡಿದ್ರೆ ಸಾಕ, ಮೋದಕ ಕೊಟ್ರೆ ಸಾಕ, ನಿಮ್ದೆಲ್ಲಾ ಕಾರ್ಯ ಎಲ್ಲ ಸುಸೂತ್ರ ಮಾಡ್ತಾನ. ಹಂಗೇನ್ರಿ ಅಂತೇಳಿ ಅವಾಗ್ಲಿಂದನೇ ರೀ ಮೊದಲ ಅಧಿಕಾರಿಗಳಿಗೆ ಕೊಟ್ರನ ಮುಂದಿನ ಕೆಲಸ.
ಅವ ಗಣಪತಿಗೆ ಆ ಒಂದು ಪ್ರಥಮ ಪೂಜೆ ಮಾಡಿದ ಕೂಡಲೇ ಎಲ್ಲಾ ಕಾರ್ಯಗಳು ಸುಸೂತ್ರ ಆಗಾಕತ್ವಿ. ಷೋಡೋಪ ಸಂಸ್ಕಾರದಲ್ಲಿ ಮೊದಲು ಅಂಗ ಪೂಜೆ, ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಂಗ ಪೂಜೆ, ಲಗ್ನ ಮಾಡಿದ್ರು ಅಂಗ ಪೂಜೆ. ಅದಕ್ಕಾಗಿ ಪ್ರಥಮ ಪೂಜೆ ಬಂದಿದ್ದಾನೆ. ಆ ಗಣಪತಿಯನ್ನ ನಾವು ಪೂಜಿಸೋಣ, ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನ ಅವರು ದೂರ ಮಾಡ್ತಾ ಇದ್ರೆ ಅಂತ ನನ್ನ ನಾಲ್ಕು ಮಾತುಗಳಿಗೆ ಪೂರ್ಣಗ್ರಹ. ಹರಿ ಓಂ.